ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವೂಟ್ ಸೆಲೆಕ್ಟ್ ಆ್ಯಪ್ನಲ್ಲಿ ಬಿಗ್ ಬಾಸ್ ಸೀಸನ್ 8 24 ಗಂಟೆಗಳ ಲೈವ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಈ ಲೈವ್ ನೋಡೋದ್ರಿಂದ ನಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ ಆಗಲ್ಲ ಅಂತ, ಮತ್ತು ಟಿ ವಿಗಿಂತ ಮುಂಚೆ ಎಪಿಸೋಡ್ ನೋಡಿ ಅಂತ ಬರುತ್ತೆ. ಸೊ ಈ ಟಿ ವಿಗಿಂತ ಮುಂಚೆನೂ ಯಾವಾಗ ಎಪಿಸೋಡ್ ನೋಡ್ಬೋದು ಅಂದರೆ ಅದನ್ನು ಕೂಡ ಹೇಳ್ತೀನಿ. ಓಕೆ, ನಾನು ಎಲ್ಲರೂ ಥರ ನಾನು ಕುತೂಹಲದಿಂದ ಈ ವೂಟ್ ಸೆಲೆಕ್ಟರನ್ನು ಸಬ್ಸ್ಕ್ರೈಬ್ ಮಾಡಿ ಲೈವ್ ನೋಡೋಣ ಅಂತ ತುಂಬ ಎಕ್ಸೈಟ್ ಆಗಿದೆ. ಬಟ್ ಇದು ನೋಡಿದ್ರ ಮೇಲೆ ಗೊತ್ತಾಯಿತು ಲೈವ್ ನೋಡೋದ್ರಿಂದ ನಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ. ಮೊದಲಾಗಿ ಹೇಳಬೇಕು ಅಂದರೆ ಈ ಲೈವ್ ಭಾನುವಾರ ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಆಯಿತು. ಶುಕ್ರವಾರ ರಾತ್ರಿ ಮುಗಿದಿದೆ. ಶನಿವಾರ ಬೆಳಗ್ಗೆ ಎದ್ದು ಚೆಕ್ ಮಾಡಿದ್ರೆ ಲೈವ್ ಬರ್ತಾಯಿಲ್ಲ. ಅಲ್ಲಿಗೆ ನಮಗೆ ಮೈನ್ ಯಾರು ಎಲಿಮಿನೇಟ್ ಆಗುತ್ತಾರೆ ಮತ್ತು ಕಿಚ್ಚ ಸುದೀಪ್ ಅವರು ಹೇಗೆ ಮಾತಾಡ್ತಾರೆ ಅದು ಹೇಗಿರುತ್ತೆ ಅಂತ ನೋಡೋಕ್ಕೆ ಸಿಗಲ್ಲ. ಇನ್ನು ಸೆಕೆಂಡ್ ಬಂದು ಈ ಲೈವ್ ಅಲ್ಲಿ ನಡೆಯೋದಕ್ಕೂ ಮತ್ತು ನಾವು ವೋಟ್ ಸೆಲೆಕ್ಟಲ್ಲಿ ನೋಡೋದಕ್ಕೂ ಟೈಮ್ ಡಿಫ್ರೆನ್ಸು ನಾನು ನೋಡಿರೋ ಪ್ರಕಾರ ಒಂದು ಮಿನಿಮಮ್ ಅಂದರೆ 2 ರಿಂದ 2.5 ಗಂಟೆ ಡಿಫ್ರೆನ್ಸ್ ಇರುತ್ತೆ. ಇದನ್ನು ಹೇಗೆ ನೋಡ್ಕೋಬೋದು ಅಂದರೆ, ಸೊ ಯಾವ್ದಾರ ಒಂದು ಟಾಸ್ಕ್ ನಡಿಬೇಕಾದ್ರೆ ಒಂದು ರಿಸಲ್ಟ್ ಅನೌನ್ಸ್ ಮಾಡೋ ಅಥವಾ ಒಂದು ಕ್ಯಾಪ್ಟನ್ ಏನಾರು ಮಾತಾಡೋ ಅಥವಾ ಒಂದು ನಮ್ಮ ಟಿ ವಿಲಿ ಎಷ್ಟು ಗಂಟೆಗೆ ಸಮಯ ಎಷ್ಟು ಗಂಟೆ ಅಂತ ಬರುತ್ತೆ. ಸೊ ಅದೇ ಟೈಮ್ನ ನಾವು ವೂಟ್ ಸೆಲೆಕ್ಟಲ್ಲಿ ಆ ಲೈವಲ್ಲಿ ಯಾವಾಗ ನೋಡಿದ್ದೀವಿ ಅಂತ ನೋಡೋದೇ ಗೊತ್ತಾಗುತ್ತೆ. ಈ ಲೈವ್ ಇನ್ನೊಂದು ಏನು ಅಂದರೆ, ನಾವು ಅರ್ಧ ಗಂಟೆ ರಿವೈಂಡ್ ಮಾಡಿ ನೋಡ್ಬೋದು ಈ ವೂಟ್ ಸೆಲೆಕ್ಟ್ ಆ್ಯಪಲ್ಲಿ. ಅರ್ಧ ಗಂಟೆ ಹಿಂದೆ ಮುಂದೆ ಏನಾಗುತ್ತೆ ಅಂತ ನೋಡ್ಬೋದು. ಸೊ ನಮಗೆ ಲೈವ್ ಬರಲ್ಲ ಅಂತ ಗೊತ್ತಾಯಿತು. ನೋಡಿ, ಇದು ರಾತ್ರಿ 8:30 ರಿಂದ 8 ಗಂಟೆಯಲ್ಲಿ ನಡೀತಾ ಇದೆ ಲೈವಲ್ಲಿ. ಓಕೆನಾ, ಇಲ್ಲಿ ನಿಪ್ಪಾನ್ ಪೈಂಟ್ದ ಇಂಪಾರ್ಟೆಂಟು ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋಕ್ಕೆ ಬರ್ತಿದ್ದಾರೆ. ನೋಡಿ, ಇದು ವಾಯ್ಸ್ ಕೇಳ್ತಾ ಇರ್ಬೋದು. ಈಗ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋ ಟೈಮ್ಗೆ ಕರೆಕ್ಟಾಗಿ ಏನು ಬರ್ತಾಯಿದೆ ಅಂತ, ಅಲ್ಲಿ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ವಿನ್ನರ್ ಯಾರು ಅಂತ ತೋರಿಸ್ತಾ ಇಲ್ಲ. ಇನ್ನೊಂದು ಹೇಳಬೇಕು ಅಂದರೆ, ಇದರಲ್ಲಿ ಮೈನು ಯಾವುದೇ ಟಾಸ್ಕ್ ನಡಿಬೇಕಾದ್ರೆ ಕ್ಲೋಸಪ್ಪಲ್ಲಿ ಯಾವ ವೀಡಿಯೋನೂ ತೋರಿಸೋದಿಲ್ಲ. ನೋಡಿ, ಅವರು ನೀವು ಹಿಂದೆ ನೋಡಿದಾಗೆ ಅವರು ಪೇಂಟಿಂಗ್ ಮಾಡ್ತಾ ಇದ್ದೀರಲ್ಲ, ಹತ್ರದಿಂದ ಒಂದು ಕ್ಲೋಸಪ್ಪು ಸಹ ತೋರಿಸೋದಿಲ್ಲ ಅವ್ರು ಯಾವ ಥರ ಮಾಡ್ತಿದ್ದಾರೆ ಅಂತ. ಎಲ್ಲಾನು ತುಂಬ ದೂರದಿಂದ ತೋರಿಸ್ತಾರೆ ಎಲ್ಲ ಟಾಸ್ಕ್ನ. ಇಲ್ಲಿ ಲೈವಲ್ಲಿ ನೋಡಬೇಕಂದ್ರೆ ನೀವು ನೋಡಿ, ಈ ಇಲ್ಲೇನು ಕಾಣ್ತಿದೆ, ಇದು ಅರ್ಧ ಗಂಟೆ ಹಿಂದೆ ಮುಂದೆ ರಿವೈಂಡ್ ಮಾಡ್ಕೊಂಡು ನೋಡ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಈ ಡಿಫ್ರೆನ್ಸು 8 ಗಂಟೇಲಿ ಇಲ್ಲಿ ಬರ್ತಾ ಇದೆ, ಬಟ್ ನಡೆದಿರೋದು ಟಿ ವಿಲಿ ಆಗದ ಹಾಗೆ ಎಷ್ಟು ಗಂಟೆಗೆ ಹಾಕಿದ್ರು ಸಮಯ 5:10, 5:30 ಈ ಟೈಮಲ್ಲಿ ಇದು ನಮಗೆ ಬಂದಿದ್ದು. ಮತ್ತು ಬಟ್ ನಡೀತಿದ್ದು ಮಾತ್ರ ನಮ್ಮ ಟಿ ವಿ ಲೈವಲ್ಲಿ ಬರ್ತಾಯಿದ್ದು ಮಾತ್ರ 8 ಗಂಟೆಗೆ, 7:45, 8 ಗಂಟೆ ಈ ಟೈಮಲ್ಲಿ ಬರ್ತಾಯಿತ್ತು. ಸೊ ಡಿಫ್ರೆನ್ಸ್ ತುಂಬ ಇದೆ, ಡೈರೆಕ್ಟ್ ಇಲ್ಲ, ನೋ ಎಡಿಟ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಹೇಳಬೇಕು ಅಂದರೆ, ವಾಯ್ಸ್ನ ತುಂಬ ಮ್ಯೂಟ್ ಮಾಡ್ತಾರೆ. ಯಾವುದೇ ಒಂದು ಇಂಪಾರ್ಟೆಂಟ್ ಮಾತಾಡಬೇಕಾದ್ರೆ, ಒಂದು ಗೇಮ್ ಬಗ್ಗೆ ಮಾತಾಡಬೇಕಾದ್ರೆ, ಒಂದು ಕ್ಯಾಪ್ಟನ್ ಮಾತಾಡಬೇಕಾದ್ರೆ, ಒಂದು ಟಾಸ್ಕ್ ಬಗ್ಗೆ ಮಾತಾಡಬೇಕಾದ್ರೆ, ಬೇರೆ ಯಾವುದೇ ಆಗಲಿ ಇಂಪಾರ್ಟೆಂಟ್ ಮಾತುಕತೆ ನಡೀತಾ ಇದ್ದರೆ ಅದು ನಮಗೆ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ಮ್ಯೂಟ್ ಮಾಡಿಬಿಡ್ತಾರೆ ಅರ್ಧಕ್ಕರ್ಧ. ಅವ್ರು ಬೇಕು ಅಂದರೆ ಅವರು ಏನು ಟಾಸ್ಕ್ ಬಗ್ಗೆ ಮಾತಾಡಲ್ಲ, ಅಲ್ಲಿ ಏನು ಅದು ಬಿಟ್ಟು ಏನು ಮಾಡ್ತಾರೆ ಬೇರೆ ಅವರಿಗೆ ಸಂಬಂಧಪಟ್ಟಿದ್ದು ಮತ್ತು ಅವ್ರ ಮಧ್ಯ ವಿಷಯ ನಡೆಯುತ್ತಲ್ಲ ಆ ಮಾತುಕತೆ ಜಾಸ್ತಿ ತೋರಿಸ್ತಾರೆ, ಟಾಸ್ಕ್ ಬಗ್ಗೆ ತೋರಿಸಲ್ಲ. ನೋಡಿ, ಒಂದು ಆಮೇಲೆ ನಮಗೆ ಶನಿವಾರ ಭಾನುವಾರ ಲೈವ್ ಸಿಗಲ್ಲ, 2:30 ರಿಂದ 2:30 ಗಂಟೆ ಡಿಫ್ರೆನ್ಸ್ ಇರುತ್ತೆ. ಯಾವುದು ಕ್ಲೋಸಪ್ಪಲ್ಲಿ ನಮಗೆ ಟಾಸ್ಕ್ಗಳು ತೋರಿಸೋದಿಲ್ಲ ಲೈವಲ್ಲಿ. ಸೌಂಡ್ ಐತೆ ನೋಡು, ಮತ್ತು ತುಂಬ ಆಡಿಯೋ ಮ್ಯೂಟ್ ಆಗುತ್ತೆ. ನೀವೇ ಕೇಳಿಸ್ಕೊತಿದ್ದೀರಾ, ಇಲ್ಲಿ ಏನು ಕೇಳಿಸ್ತಾ ಇಲ್ಲ. ಇಲ್ಲಿ ಸೌಂಡ್ ಇದೆ, ಸೌಂಡ್ ಕೊಟ್ಟಿದೆ ಟಿ ವಿಲಿ, ಬಟ್ ನಮಗೆ ಆಡಿಯೋ ಕೇಳಿಸ್ತಾ ಇಲ್ಲ. ನೋಡಿ, ಹಾಗೆ ಇನ್ನೊಂದು, ಟಿ ವಿಗಿಂತ ಮೊದಲು ಟಿ ವಿ ಸೌಂಡ್ ಚೆಕ್ ಮಾಡು. ನೋಡ್ಬೋದು, 9:00 ಡೈಲಿ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ, ಆದರೆ ಟಿ ವಿಗಿಂತ ಮೊದಲು ಸ್ಟಾರ್ಟ್ ಆಗೋದು ಇಲ್ಲಿ 8:00. ಕೇವಲ 1 ಗಂಟೆ ಮುಂಚಿತವಾಗಿ ನೋಡ್ಬೋದು ಅಷ್ಟೇ. ಸಾಯಂಕಾಲ ಆಗಲಿ, ಮಧ್ಯಾಹ್ನ ಆಗಲಿ, ಡೇ ಬೆಳಿಗ್ಗೆ ಆಗಲಿ, ನಾವು ಟಿ ವಿಗಿಂತ ಮುಂಚಿತವಾಗಿ ನೋಡೋಕ್ಕಾಗಲ್ಲ. 1 ಅವರ್ ಮುಂಚೆ ನೋಡ್ಬೋದು ಅಷ್ಟೇ. 1 ಅವರ್ ಮುಂಚೆ ನೋಡೋಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಯಾವುದೇ ಟಾಸ್ಕ್, ವಿನ್ನರ್ ಯಾರು ಮತ್ತು ಹೇಗೆ ಆಡ್ತಾ ಇದ್ದಾರೆ ಅಂತ ಕ್ಲೋಸಪ್ಪಲ್ಲಿ ಯಾವುದು ತೋರಿಸಲ್ಲ. ಇದಕ್ಕೋಸ್ಕರ ನಾವು ಲೈವ್ ನೋಡಬೇಕಾಗುತ್ತೆ. ಹಾಗೆ ಒಂದು ಇಂಪಾರ್ಟೆಂಟ್ ಮಾತುಗಳು, ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಲಿ, ಬೇರೆ ಏನೇ ಆಗಲಿ, ಅದು ಯಾರು ವಿನ್ನರ್ ಯಾರು ಅದೇನು ತೋರಿಸಲ್ಲ.
ಮತ್ತೆ ಅದರ ಬಗ್ಗೆ ಮಾತಾಡಬೇಕಾದ್ರೆ ನೆಕ್ಸ್ಟ್ ಒಂದು ಎಕ್ಸ್ಪ್ರೆಷನ್ ಕೊಟ್ಟಾಗ ಅದನ್ನೆಲ್ಲ ಮ್ಯೂಟ್ ಮಾಡ್ತಾರೆ, ಅದನ್ನು ತೋರಿಸಲ್ಲ. ಯಾವುದೇ ಇಂಪಾರ್ಟೆಂಟ್ ಮಾತಾಡಬೇಕಾದ್ರೆ ಈಗ ಒಂದು ಟಾಸ್ಕ್ ವಿನ್ ಅದು ಅವರು ಅನೌನ್ಸ್ ಮಾಡಿಲ್ಲ ಅಂದ್ರೂ ಅವ್ರ ಎಕ್ಸ್ಪ್ರೆಷನ್ ಗೊತ್ತಾಗ್ಬಿಡುತ್ತೆ. ಸೊ ಆ ಎಕ್ಸ್ಪ್ರೆಷನಲ್ಲೂ ಎಕ್ಸ್ಪ್ರೆಷನ್ ಕೂಡ ತೋರಿಸಲ್ಲ. ಆ ಟೈಮಲ್ಲಿ ಬೆಡ್ರೂಮು ಕಿಚನ್ನು ನೋಡಿ, ಬೆಡ್ರೂಮು ಕಿಚನ್ನು ಅಡುಗೆ ಮನೆ ಹಾಲು ಬಿಗ್ ಬಾಸ್ ಬೋರ್ಡು ಇದೇ ತೋರಿಸ್ತಾರೆ. ಇದು ಲೈವ್. ಈ ಖುಷಿಗೆ ಊಟ ಸೆಲೆಕ್ಟ್ ಆ್ಯಪಲ್ಲಿ ನೋಡಿ, 24 ಗಂಟೆ ನೋಡಿ, ಟಿ ವಿಗಿಂತ ಮೊದಲು ನೋಡಿ. ನಿಮಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದ್ಸರಿ ನೋಡಬೇಕು ಅಂದರೆ ನೋಡಿ, ಊಟ್ ಸೆಲೆಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ತಿಂಗಳಿಗೆ 99 ರೂಪಾಯಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.